ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ. ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ. ಸಾವಯವ ಮಾತುಕತೆ ಸರಣಿಯನ್ನ ಉದ್ದಕ್ಕೂ ಕೇಳಿಕೊಂಡು ಬಂದವರು ಅನೇಕ. ಅವರಲ್ಲಿ ಕೆಲವರು ಇಂದು ನಮ್ಮೊಂದಿಗಿದ್ದಾರೆ. ಹೋಮಿಯೋಪತಿ ವೈದ್ಯಕೀಯವನ್ನು ಸಾವಯವ ಕೃಷಿಯನ್ನು ಒಟ್ಟಿಗೆ ನಡೆಸುತ್ತಿರುವ ಅಭಿಜಿತ್ ಎಪಿಸಿ. ಎಲ್ಲಾ ಸರಿ ಇದ್ದದ್ದನ್ನು ಹಾಳು ಮಾಡಿ ಕಾಡಿನಿಂದ ನಾಡಿಗೆ ಬರಿಸಿ ಅವರು ಮೊದಲಿದ್ದದ್ದೇ ಸರಿ ಎಂದು ನಮಗೆ ಗೊತ್ತಾಗಿ ಈಗ ನಾವು ಮತ್ತೆ ಅವರನ್ನು ಸರಿ ಮಾಡುವ ಪ್ರಯತ್ನದಲ್ಲಿದ್ದೇವೆ. ಸೋಲಿಗರ ಜೀವನದ ಕುರಿತು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಸಾವಯವ ಸಂವಾದದಲ್ಲಿ ಹೇಳಿದ ಮಾತು. ಸಾವಯವ ಸಂವಾದದ 150 ಕಂತುಗಳನ್ನು ಆಲಿಸಿದಾಗ ಈ ಮಾತು ಸಾವಯವ ಕೃಷಿಗೂ ಅನ್ವಯವಾಗುತ್ತದೆ ಎಂದು ಮನದಟ್ಟಾಯಿತು. ಇಂಥ ಕೆಲಸಕ್ಕೆ ಆಕಾಶವಾಣಿ ಮತ್ತು ಸಾವಯವ ಕೃಷಿ ಮಿಷನ್ ಕೈ ಹಾಕಿರುವುದು ಅಭಿನಂದನೀಯ. 150 ಕಂತುಗಳನ್ನು ನಿರಂತರವಾಗಿ ವಿತರಿಸುವುದು ಸುಲಭದ ಸವಾಲಲ್ಲ. ಈ ಮಾತುಕತೆಯಲ್ಲೂ ಏಕತಾನತೆ ಇರಬಾರದು. ಸಾವಯವದ ಎಲ್ಲಾ ಮಜಲುಗಳನ್ನು ಪರಿಚಯಿಸುವ ಸವಾಲನ್ನು ಉತ್ತಮವಾಗಿ ಆಕಾಶವಾಣಿ ನಿರ್ವಹಿಸಿದೆ. 150 ಕಂತುಗಳಲ್ಲಿ ಸಮಾಜದಲ್ಲಿ ಹೆಸರು ಮಾಡಿದ ವ್ಯಕ್ತಿಗಳಿಂದ ಹಿಡಿದು ಮುಖ್ಯವಾಹಿನಿಗೆ ಪರಿಚಿತರೇ ಇಲ್ಲದ ವ್ಯಕ್ತಿಗಳಿಂದಲೂ ಅವರ ಸಾವಯವ ಅನುಭವವನ್ನು ಹಂಚಿಸಿಕೊಂಡು ಪರಿಪೂರ್ಣತೆಯನ್ನು ಮೆರೆದಿದೆ. ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಂದ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವದ ಕುರಿತು ಆರಂಭವಾಗಿ ನಂತರ ಮಾತನಾಡಿದ ಪ್ರತಿಯೊಬ್ಬರೂ ಅವರ ಕಾರ್ಯಕ್ಷೇತ್ರಕ್ಕನುಗುಣವಾಗಿ ಅನುಭವದ ಮಾತುಗಳನ್ನಾಡಿದ್ದಾರೆ. ಉಡುಪಿ ಜಿಲ್ಲೆಯ ನಿಟ್ಟೂರು ಗ್ರಾಮದ ಸರಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಮುರಳಿ ಕಡೇಕರ್ ಶಾಲಾ ಮಕ್ಕಳ ಪರಿಶ್ರಮದಿಂದ ಇತ್ತೀಚೆಗೆ ಪ್ರಸಿದ್ಧವಾಗಿರುವ ನಿಟ್ಟೂರು ಸ್ವರ್ಣ ಎಂಬ ಸಾವಯವ ಕುಚುಲಕ್ಕಿ ಬ್ರ್ಯಾಂಡ್ ಕಟ್ಟಿದ ಬಗ್ಗೆ ಎಲ್ಲರಿಗೂ ಮಾದರಿ. ಅವರೊಂದಿಗೆ ಕೈ ಜೋಡಿಸಿದ ಉಡುಪಿಯ ಶಾಸಕರು ಕೂಡ ಇತರ ರಾಜಕೀಯ ವ್ಯಕ್ತಿಗಳಿಗೆ ಪ್ರೇರಣೆಯಾಗಬೇಕು. ಮೇಲುಕೋಟೆಯ ಶ್ರೀ ಸಂತೋಷ್ ಕೌಲಗಿ ಗ್ರಾಮೀಣ ಅಭಿವೃದ್ಧಿಯ ಕುರಿತು ಮಾತನಾಡಿದರೆ, ಸ್ವರಾಜ್ಯದ ಬಗೆಗೆ ಯುವಕ ಸುಮನಸ್ ಕೌಲಗಿ ಗಾಂಧಿ ಜಯಂತಿ ಎಂದೇ ಮಾತನಾಡಿದ್ದು ಪ್ರಸ್ತುತವಾಗಿತ್ತು. ಸಾವಯವ ಇಂಗಾಲ, ಇಂಧನ, ಮಣ್ಣಿನ ಫಲವತ್ತತೆ, ಹೀಗೆ ಕೃಷಿ ಹಾಗೂ ಕಾಡಿನ ಬಗ್ಗೆ ಪರಿಪೂರ್ಣ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ ಶ್ರೀ ಯುಎನ್ ರವಿಕುಮಾರ್, ನಗರದ ಕೊಳಚೆಯನ್ನು ಹೇಗೆ ಸದ್ಬಳಕೆ ಮಾಡಬಹುದು ಎಂದ ಶ್ರೀ ಶ್ಯಾಮ್ ಸುಂದರ್ ಅವರು ಪೇಟೆಯಲ್ಲಿದ್ದುಕೊಂಡೇ ಹೇಗೆ ನಾವು ಸಾವಯವವಾಗಬಹುದು ಎಂಬುದಕ್ಕೆ ಮಾದರಿ. ಸಾವಯವ ಎಂದರೆ ಪರಂಪರೆಯ ಜ್ಞಾನ. ಅದು ನಮ್ಮ ವೇದ, ಕಾವ್ಯ, ಜನಪದ ಪರಂಪರೆಯಲ್ಲಿ ಸಾಕಷ್ಟು ಕೇಳಿ ಬಂದಿರುವುದನ್ನು ಸಾಧಕರು ಸರಳವಾಗಿ ಬಿಚ್ಚಿಟ್ಟಿದ್ದಾರೆ. ಶತಾವಧಾನಿ ಶ್ರೀ ಆರ್ ಗಣೇಶ್, ವಿದ್ವಾನ್ ಉಮಾಕಾಂತ ಭಟ್ಟ, ವಿದ್ವಾನ್ ಗಂಗಾಧರ ಭಟ್, ಶ್ರೀ ಲಕ್ಷ್ಮೀಶ ತೋಳ್ಪಾಡಿ, ಶ್ರೀ ಸುಧಾಕರ ಶರ್ಮಾ, ಶ್ರೀ ಕಬ್ಬಿನಾಲೆ ವಸಂತ ಭಾರದ್ವಾಜರಂತ ಇನ್ನು ಅನೇಕ ಮೇರು ವಿದ್ವಾಂಸರಿಂದ ಈ ಕುರಿತು ವಿಸ್ತೃತವಾಗಿ ಕೇಳುಗರಿಗೆ ಉಣಬಡಿಸಿದ ಆಕಾಶವಾಣಿಗೆ ಧನ್ಯವಾದಗಳು. ಇನ್ನು ಬಾಳೆಕಾಯಿ, ಹಲಸಿನಕಾಯಿಗೆ ಮಾನ ತುಂಬಿದ ಶ್ರೀ ಪಡ್ರೆಯವರ ಕ್ರಾಂತಿಕಾರಿ ಹೆಜ್ಜೆಗಳು, ಆಹಾರ ತಜ್ಞ ಕೆಸಿ ರಘು ಅವರು ಭೂಮಿಯ ಅನಾರೋಗ್ಯದ ಕುರಿತಾಗಿ ತಿಳಿಸಿದ ಮಾಹಿತಿಗಳು ನಾವು ಯಾಕೆ ಸಾವಯವ ಕೃಷಿ ಮಾಡಬೇಕೆಂದು ಮತ್ತೆ ಮತ್ತೆ ಮನದಂಟು ಮಾಡುವಂತಿತ್ತು. ಇದರೊಂದಿಗೆ ಇತ್ತೀಚೆಗಷ್ಟೇ ಸಾವಯವ ಕೃಷಿಗೆ ಪಾದಾರ್ಪಣೆ ಮಾಡಿದ ಶ್ರೀ ಹೇಮಂತರಂತ ಯುವ ಕೃಷಿಕರ ಮಾತುಗಳು ಸಾವಯವ ಸಂವಾದ ಸಂಪೂರ್ಣವಾಗುವಂತೆ ಮಾಡಿತು. ಗೋವಿಲ್ಲದೆ ಸಾವಯವ ಕೃಷಿಯನ್ನು ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲ. ದೇಸಿ ಹಸುವನ್ನು ಸಲಹಿ ಯಶಸ್ವಿಯಾದ ಅನೇಕರ ಮಾತುಗಳು ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀ ಶಿವಾನಂದ ಕಳವೆ ಅವರು ಎಕೇಶಿಯಾ ನಡುತೋಪು ಮತ್ತು ಬೇಲಿಯ ಮಹತ್ವದ ಕುರಿತು ಹೇಳಿದ ಮಾತುಗಳು ತುಂಬಾ ಚೆನ್ನಾಗಿದ್ದವು. ಶಾಲೆಗಳಲ್ಲಿ ಜೀವಂತ ಬೇಲಿ ಎಂದಿದ್ದರೆ ಅದು ವಿಶ್ವವಿದ್ಯಾನಿಲಯಕ್ಕೆ ಸಮ ಎಂಬ ಮಾತು ಎಲ್ಲರೂ ಆಗಾಗ ನೆನಪಿಸಿಕೊಳ್ಳಬೇಕು. ಆಕಾಶವಾಣಿ ಮತ್ತು ಸರಕಾರ ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಬಿತ್ತರಿಸುತ್ತಲೇ ಇರಬೇಕು. ಈಗಿನ ಅಭಿವೃದ್ಧಿಯ ಕಾಲದಲ್ಲಿ ಮರೆವು ಜಾಸ್ತಿ. ಆಕಾಶವಾಣಿಯು ಮತ್ತೆ ಮತ್ತೆ ಇಂಥ ಸರಣಿ ಕಾರ್ಯಕ್ರಮಗಳನ್ನು ಆಗಾಗ್ಗೆ ಬಿತ್ತರಿಸುತ್ತಾ ನಮ್ಮನ್ನು ಎಚ್ಚರಿಸುತ್ತಾ ಇರಬೇಕೆಂದು ವಿನಂತಿ. ಪತ್ರಕರ್ತ ಕವಿ ಮೈಸೂರಿನ ಬಿ ಬಸವರಾಜು. ಸಾವಯವ ಮಾತುಕತೆ ಕಳೆದ ಹಲವು ತಿಂಗಳುಗಳಿಂದ ಮೈಸೂರು ಆಕಾಶವಾಣಿಯ ಕೊಡುಗೆಯಾಗಿ ರಾಜ್ಯಾದ್ಯಂತ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಮುಂಜಾನೆ 6:40 ಬಿತ್ತರವಾಗುತ್ತಿದೆ. ಈ ಕಾರ್ಯಕ್ರಮದ ಬಗ್ಗೆ ಅಸಡ್ಡೆ ತೋರಿಸಿದ್ದ ನಾನು 9 ಕುತೂಹಲದಿಂದ ಮೈಸೂರು ಆಕಾಶವಾಣಿಯನ್ನು ಟ್ಯೂನ್ ಮಾಡಿದೆ. ಮಾಜಿ ಶಾಸಕ ಡಿ ಆರ್ ಪಾಟೀಲ್ ಅವರ ಮಾತುಕತೆ ಅಂದು ಪ್ರಸಾರವಾಯಿತು. ಕೇಳಿ ಖುಷಿಪಟ್ಟೆ, ಅವರ ಜೊತೆ ಮಾತನಾಡಿದೆ. ಸಾವಯವ ಆಭರಣ ತಯಾರಿಸುವ ಮೈಸೂರಿನ ನೀಲಿ ಲೋಹಿತ್
ಅವರ ಮಾತುಕತೆ ಕೇಳಿದೆ. ಈಗ ಅವರು ನನ್ನ ಪ್ರೀತಿಯ ಸಹೋದರಿ. ಸಾವಯವ ಕುಂಕುಮದ ಬಗ್ಗೆ ಮತ್ತು ಸಾವಯವ ಅರಿಶಿಣದ ಬಗ್ಗೆ ಸತ್ಯನಾರಾಯಣ ಅವರು ನೀಡಿದ ಮಾಹಿತಿ ಅದ್ಭುತ. ರಿಯಾಯಿತಿ ದರದಲ್ಲಿ ನನಗೆ ಕುಂಕುಮ ಮತ್ತು ಅರಿಶಿಣವನ್ನು ನೀಡುವುದಾಗಿ ಅವರು ತಿಳಿಸಿದ್ದಾರೆ. ಆಹಾರ ತಜ್ಞ ಕೆಸಿ ರಘು, ರಸ ರುಚಿಯ ವೈವಿಧ್ಯತೆ, ಕೆಲವೇ ಆಹಾರಗಳಿಗೆ ಇಡೀ ಜಗತ್ತು ಜೋತು ಬಿದ್ದಿದ್ದು ಇದರಿಂದ ಹೊರಬಂದು ನೂರಾರು ಬಗೆಯ ಆಹಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಲಹೆ ನೀಡಿದರು. ಜೇನು ಕೃಷಿಕ ನಾಗೇಂದ್ರ ಸಾಗರ ಅವರು ಜೇನು ಕೃಷಿ, ಜೇನು ತುಪ್ಪದ ಬಗ್ಗೆ ನೀಡಿದ ವಿವರಣೆ ಸಂತೋಷ ಕೊಟ್ಟಿದೆ. ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಆಡಿಯ ಬಸವಿ ಪ್ರೀತಿಯಿಂದ ಕೊಟ್ಟ ಬೇಯಿಸಿದ ಕುಂಬಳಕಾಯಿಯನ್ನು ಸವಿದಿದ್ದರ ಬಗ್ಗೆ ರಸವತ್ತಾಗಿ ಬಣ್ಣಿಸಿ ನಮ್ಮ ಬಾಯಿಯಲ್ಲಿ ನೀರೂರಿಸುವಂತೆ ಮಾಡಿದರು. ಒಂದೇ ಎರಡೇ ಸಾವಯವ ಮಾತುಕತೆಯ ನೂರಾರು ಕಾರ್ಯಕ್ರಮಗಳು ನಾಡಿನ 6 ಕೋಟಿ ಜನರ ಮನ ಸೂರೆಗೊಂಡಿವೆ. ನನಗೆ ಹಲವಾರು ಸನ್ಮಿತ್ರರನ್ನು ದೊರಕಿಸಿಕೊಟ್ಟಿದೆ. ಅದಕ್ಕಾಗಿ ಈ ಮೂಲಕ ನಾನು ಮೈಸೂರು ಆಕಾಶವಾಣಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜಾಗೃತ ಸ್ವದೇಶಿ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಸತ್ತಿಗೇರಿಯ ವೀರನಗೌಡ ಸರನಾಡಗೌಡರು. ವಿಶ್ವದಲ್ಲಿ ಯಾವುದು ಹೊಸದಿಲ್ಲ ಅಂತ ನಾನು ಹೇಳ್ತೇನೆ. ಅಲ್ಲಿ ಹೋದ್ರೂ ಕೂಡ ನಮ್ಮ ಈ ಕಾರ್ಯಕ್ರಮ ಕೂಡ ಹೊಸದಲ್ಲ ಅಂತ ನಾನು ಅನಿಸುತ್ತೆ. ಆದ್ರೆ ಪುನರ್ಮನನ ಮತ್ತು ಜಾಗೃತಿ ಸಲುವಾಗಿ ಬಹಳಷ್ಟು ಕಾಣಿಕೆಯನ್ನ ಈ ಕಾರ್ಯಕ್ರಮ ಕೊಟ್ಟು ಅಂತ ನನಗೆ ಅನ್ಸುತ್ತೆ. ಎರಡನೇದು, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು. ಸಾಧಕರು, ಸಾಧನೆಯ ಹಾದಿಯಲ್ಲಿರುವವರು, ಪರಿಸರ ಮತ್ತು ವಿಷರಹಿತ ಆಹಾರದ ಕಾಳಜಿ ಉಳ್ಳವರಿದ್ವಲ್ಲ ನಾವೆಲ್ಲರೂ ಅಲ್ಲಲ್ಲಿ ಹರಿದಂಚು ಹೋಗಿದ್ವಿ. ಅವರನ್ನ ಹೆಕ್ಕಿ ತೆಗೆದು ಒಂದೇ ವೇದಿಕೆಯಲ್ಲಿ ತಂದು ಮಾಡಿಸ್ಲಿಕ್ಕೆ ಕಾರಣೀಭೂತರಾದಂತ ಆಕಾಶವಾಣಿ ಆ ಮೂಲಕ ದಿವಾಕರ್ ಹೆಗಡೆಯವರು, ಕೃಷಿ ಸಮಿಷನ್ ಅಧ್ಯಕ್ಷರು ಆನಂದ್ ಅವರು, ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ರೈತರ ಸಂಗಮ ಆದಂಗೆ ಆಗಿತ್ತು ಈ ಕಾರ್ಯಕ್ರಮ. ಇದು ಒಮ್ಮೊಮ್ಮೆ ಅನಿಸಿತ್ತು ನನಗೆ, ಒಮ್ಮುಖ ಸಂಚಾರ ಅಂದ್ರೆ ಒನ್ ವೇ ಟ್ರಾಫಿಕ್ ಇದ್ದಂಗೆ. ಹೇಳ್ತಾ ಇದ್ವಿ, ಹೇಳಿದ ನಂತರ ಏನೋ ಮಾತಾಡ್ಬೇಕು ಅನಿಸ್ತಾ ಇತ್ತು, ಆದ್ರೂ ನಾನು ಬಿಡ್ಲಿಲ್ಲ. ಕೊನೆಯಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೊಡ್ತಿದ್ರಲ್ಲ, ಅದ್ ನೋಟ್ ಮಾಡಿ ನಾನು ಇದ್ ಮಾಡ್ತಾ ಇದ್ದೆ. ಉದಾಹರಣೆಗೆ ಏನಾಗ್ತಿದ್ರು, ಚಂದ್ರಶೇಖರ್ ಇರ್ಬೋದು ಅಥವಾ ಉಡುಪಿಯ ಒಬ್ರು ಶಾಸಕರು, ಮಧುಗಿರಿಯರ್ ಒಬ್ಬರು ರೈತರು, ಇನ್ನೂ ಸಾಕಷ್ಟು ಜನ ಅವರ ಜೊತೆಗೆ ನಾನು ಸಂಪರ್ಕದಲ್ಲೇ ಇದ್ದೆ. ಇದನ್ನ ಮಾಡಿಸಿಕೊಟ್ಟಂತ ಒಂದು ದೊಡ್ಡ ಕಾಣಿಕೆ ಮತ್ತು ಕೊಡುಗೆ ಈ ಕಾರ್ಯಕ್ರಮದ್ದು. ಈ ಮುಂದಿನ ಸರಣಿಗಳಲ್ಲಿ ಎಲ್ಲಾ ರೈತರೊಂದಿಗೆ ನೇರ ವಿಮರ್ಶೆ ಮಾಡ್ತಕ್ಕಂತ ಒಂದು ಇದು ಮಾಡಿದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ ನನಗೆ. ಇನ್ನು ಸಾಕಷ್ಟು ಎಲೆಮರೆಯ ಕಾಯಂತಿರುವ ರೈತರು ಏನಿದಾರಲ್ಲ, ಅವರು ಪ್ರತಿಭೆಗಳನ್ನು ಹೆಕ್ಕಿ ತೆಗೆಯುವ ಕೆಲಸ ಆಗ್ಬೇಕು ಅಂತ ಅಂದ್ರೆ ಅದರರ್ಥ ಈಗ ಇಲ್ಲಿವರಿಗೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಹೆಚ್ಚಿಗೆ ಆಳವಾಗಿ ಇಲ್ಲಿ ಕೇಳೋದ್ರಿಂದ ಕಲ್ಪನಾಲೋಕ ಗರಿಗೆ ಅದರತ್ತೆ, ಏಕಾಗ್ರತೆ ಹೆಚ್ಚಾಗಿ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮಲ್ಲಿ ನಾವು ಜಾಗೃತಿ ಮಾಡಿಕೊಂಡು ಪುನರ್ಮನನ ಮಾಡ್ಕೊಂಡು ಮುಂದೆ ಹೋಗೋದು ಅದಕ್ಕಾಗಿ ಇವೆಲ್ಲ ಬೇಕು. ಕೊನೆಯದಾಗಿ ಆಕಾಶವಾಣಿಯಲ್ಲಿ ಕೃತಜ್ಞತೆ ಸಲ್ಲಿಸೋದು ನನಗೆ ಇದನ್ಸುತ್ತೆ. ನಾನು ಚಿಕ್ಕವಂತ ಕೇಳ್ತಾ ಬಂದಿದ್ದೀನಿ ದಿವಾಕರ್ ಹೆಗಡೆಯವರೆಗೂ, ಸಾವಯವ ಕೃಷಿ ಮಿಷನ್ ಅವ್ರಿಗೂ, ಅದು ಹಿಂದಿರ್ತಕ್ಕಂಥ ಇನ್ನೂ ಸಾಕಷ್ಟು ಕಣ್ಣಿ ಕಾಣದ ಕೈಗಳಿರ್ತಾವಲ್ಲ ಅವರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಸರಣಿಯಲ್ಲಿ ಪಾಲ್ಗೊಂಡಿದ್ದ ಸಾವಯವ ಆಭರಣಗಳ ತಯಾರಕರಾದ ನೀಲಿ ಲೋಹಿತ್, ಕಳೆದ ನವೆಂಬರ್ 24 ಸಾವಯವ ಮಾತುಕತೆಯಲ್ಲಿ ನನ್ನ ಮಣ್ಣಿನ ಆಭರಣಗಳ ಬಗ್ಗೆ ನಾನು ಮಾತನಾಡಿದ್ದೆ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಅದಕ್ಕೆ ಬಂತು. ಮಣ್ಣಿನಿಂದನೂ ಒಡವೆ ಮಾಡ್ತಾರ ಅಂತ ಕೆಲವ್ರಿಗೆ ಆಶ್ಚರ್ಯ ಅನ್ನಿಸ್ತು. ಇನ್ ಕೆಲವ್ರಿಗೆ ಹೊಸ್ತಾಗಿದೆಯಲ್ಲ ಆಭರಣಗಳು, ಬೀಜಗಳಿಂದ ಮಾಡ್ಬೋದೇನೋ, ಬಟ್ ಮಣ್ಣಿನಿಂದ ಹೆಂಗ್ ಮಾಡ್ತಾರೆ ಅನ್ನೋದಕ್ಕೆ ಎಷ್ಟು ಕರೆಗಳು ಬಂತು ಅಂತ ಹೇಳಿದ್ರೆ, ನನಗೆ ಮಡಿಕೇರಿಯಿಂದ ಹಿಡಿದು ಬಳ್ಳಾರಿಯಿಂದ, ಕೊಪ್ಪಳದಿಂದ, ಬಾಗಲಕೋಟೆಯಿಂದ ತುಂಬಾ ಕರೆಗಳು ಬಂತು. ಅಲ್ಲದೆ ನಮ್ಮ ಮನೆಗೂ ಸಹ ತುಂಬಾ ಜನ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋದ್ರು. ಒಂದಷ್ಟು ಜನರಿಗೆ ಕುತೂಹಲ ಇತ್ತು ಮಣ್ಣಿನ ಆಭರಣಗಳನ್ನ ನೋಡ್ಬೇಕು ಅಂತ. ತುಂಬಾ ಸಂತೋಷ ಆಯ್ತು ನನಗೆ. ಒಂದು ವಿಶೇಷ ಅಂತ ಏನ್ ಹೇಳಿದ್ರೆ, ನನಗೆ ಕೊಪ್ಪಳದಿಂದ ಒಂದು ಕರೆ ಬಂದಿತ್ತು. ಅಲ್ಲಿ ಒಂದು ಸಂಸ್ಥೆ ಏನಂತ ಹೇಳಿದ್ರೆ ಸಮಾನ ಮನಸ್ಕರು ಅಂತ ಹೇಳ್ಬಿಟ್ಟು ಅವರು ಒಂದು ರಿಹಾಬಿಲಿಟೇಷನ್ ಸೆಂಟರ್ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋಂಥವ್ರಿಗೆ ರಿಹಾಬಿಲಿಟೇಷನ್ ಸೆಂಟರ್ ಅದು. ಅಲ್ಲಿ ತುಂಬಾ ಹೆಣ್ಮಕ್ಳು ಮಲಗಿದ್ದಲ್ಲೇ ಅವರ ಎಲ್ಲ ಜೀವನ ನಡೀತಾ ಇದೆ. ಅಂತವರು ನನಗೆ ಕರೆ ಮಾಡಿ ಅಲ್ಲಿ ಮಲಗಿರೋ ಅಂತ ಹೆಣ್ಮಕ್ಳು ಸಹ ಈ ಕೆಲಸನ ಮಾಡ್ಬೋದಾ ಅಂತ ಕೇಳಿದ್ರು. ಅಲ್ಲದೆ ಅಲ್ಲಿಗೆ ಬಂದು ಹೇಳ್ಕೊಡಕ್ಕಾಗತ್ತಾ ಅಂತ ಹೇಳಿದ್ದಾರೆ. ಖಂಡಿತ ನಾನು ಸಹ ಒಪ್ಕೊಂಡಿದ್ದೀನಿ. ಅಂತ ಹೆಣ್ಮಕ್ಳಿಗೆ ಸಹಕಾರ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಸೌಭಾಗ್ಯ. ಖಂಡಿತ ಒಪ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಕಾಶವಾಣಿಗೆ ಕೃತಜ್ಞತೆಗಳನ್ನ ಖಂಡಿತ ಸಲ್ಲಿಸಲೇಬೇಕು. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜೊತೆಗೆ ಬಂದೆ. ಎಲ್ರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಸರಣಿಯ ಕುರಿತು ಬಂದ ಮೆಚ್ಚುಗೆಗಳು, ಸಲಹೆಗಳು ಅನೇಕ. ಸ್ಪಂದಿಸಿದ ಎಲ್ಲರಿಗೂ ಆಕಾಶವಾಣಿ ಕೃತಜ್ಞವಾಗಿದೆ. ನಾಳೆಯ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿರಿ. ಹಾಡುನೇಗಿಲಯೋಗಿ, ಸಾವಯವ ಮಾತುಕತೆ ಕೇಳಿದಿರಿ. ಹಾಡುನೇಗಿಲಯೋಗಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.